ಈ ಗಲಾಟೆಯನ್ನ ಕೇಳಿಸ್ಕೊಂಡು ಸ್ನಾನಕ್ಕೆ ಹೋಗಿದ್ಲಲ್ಲ. ಪಾರ್ವತಿ ಓಡೋಡಿ ಬಂದು ನೋಡಿದಾಗ ಈಶ್ವರ ಬಾಲಕನ ಶಿರಚ್ಛೇದನ ಮಾಡಿದ್ದನ್ನ ಕಂಡು ತುಂಬಾ ದುಃಖ ಆಯ್ತು ಅವಳಿಗೆ. ತಾನು ಪ್ರಾಣ ಪ್ರತಿಷ್ಠೆ ಮಾಡಿದ ಮೂರ್ತಿ ತನ್ನ ಮಗನಂತೆಯೇ, ಆದ್ರಿಂದ ತನ್ನ ಮಗನನ್ನ ಹೇಗಾದ್ರೂ ಮಾಡಿ ಉಳಿಸಿಕೊಡಬೇಕು ಅಂತ ಈಶ್ವರನ ಬಳಿ ಬಂದು ದುಃಖದಿಂದ ಹೇಳಿದ್ಲು. ಅಷ್ಟರಲ್ಲಿ ಈಶ್ವರನಿಗೂ ತನ್ನ ತಪ್ಪಿನ ಅರಿವಾಗಿತ್ತು. ಆತ ತನ್ನ ಸೇವಕರಿಗೆ ಉತ್ತರ ದಿಕ್ಕಿನಲ್ಲಿ ಮಲಗಿರೋಂತ ಯಾರದ್ದಾದ್ರೂ ಶಿರವನ್ನ ಕತ್ತರಿಸಿ ತಗೊಂಡ್ ಬನ್ನಿ ಅಂತ ಆಜ್ಞೆ ಮಾಡ್ದ. ಅದರಂತೆ ಸೇವಕರು ಯಾರೂ ಉತ್ತರ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಿರಲಿಲ್ಲ. ಆದ ಕಾರಣ ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಒಂದು ಆನೆಯ ಶಿರವನ್ನೇ ತಗೊಂಡ್ ಬಂದ್ರು. ಈಶ್ವರ ಅದನ್ನೇ ಆ ಬಾಲಕನ ಮುಂಡಕ್ಕೆ ಜೋಡಿಸಿ ಪ್ರಾಣವನ್ನ ಕೊಡ್ತಾನೆ. ಪಾರ್ವತಿಗೆ ತುಂಬಾ ಸಂತೋಷ ಆಗತ್ತೆ. ಬಾಲಕ ತನ್ನ ತಂದೆ ತಾಯಿಯರ ಬಳಿ ಆನಂದದಿಂದ ಕೂತ್ಕೋತಾನೆ. ಅಂದಿನಿಂದ ಆ ಬಾಲಕನನ್ನ ಗಣಪತಿ, ಗಣೇಶ, ಸಿದ್ಧಿವಿನಾಯಕ, ಲಂಬೋದರ, ಹೇರಂಭ ಅಂತ ಬೇರೆ ಬೇರೆ ಹೆಸರುಗಳಿಂದ ಭೂಲೋಕದಲ್ಲಿ ಜನ ಕರೆಯಕ್ಕೆ ಶುರು ಮಾಡ್ತಾರೆ.